ಸಕ್ಕರನಾಡು ಮಂಡ್ಯ ಈ ಕಾವೇರಿ ನೀರಿನಲ್ಲಿ ಬಹು ಅವಲಂಬಿತ ಪ್ರದೇಶ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಮಂಡ್ಯದಲ್ಲಿ ಕಾವೇರಿಯ ಕಿಚ್ಚ ಹೆಚ್ಚಾಗಿದೆ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಿದ್ದಕ್ಕಾಗಿ ಸಕ್ಕರನಾಡು ಮಂಡ್ಯದ ಅನ್ನದಾತರು ಸಿಡಿದೆದ್ದಿದ್ದಾರೆ ಮಂಡ್ಯ ನಗರ ಮದ್ದೂರು ಪಟ್ಟಣ ಸಂಪೂರ್ಣವಾಗಿ ಸ್ತಬ್ಧ ಆಗಿದೆ ರೈತ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಪ್ರೊಟೆಸ್ಟ್ ಗೆ ಇಳಿದಿವೆ ಈ ಪ್ರೊಟೆಸ್ಟ್ ಅನ್ನು ಅಲ್ಲಿರುವಂತ ವರ್ತಕರ ಸಂಘ ಹೋಟೆಲ್ ನ ಮಾಲೀಕರುಗಳ ಸಂಘ ಪೆಟ್ರೋಲ್ ಬಂಕ್ ಆಟೋ ಚಾಲಕರು ಖಾಸಗಿ ಬಸ್ ಲಾರಿ ಮಾಲೀಕರು ಇವರೆಲ್ಲರೂ ಬೆಂಬಲ ವ್ಯಕ್ತಪಡಿಸಿದರು ರೈತ ಹಿತರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಮೆರವಣಿಗೆ ನಡೆದಿದೆ ಹಲವೆಡೆ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ಮಾಡಿ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಯ ಬಿಟ್ಟಂತ ಆ ಈ ನಿರ್ಧಾರದ ವಿಚಾರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಪ್ರತಿಭಟನೆ ಒಂದಿಷ್ಟು ದೃಶ್ಯಗಳನ್ನು ಗಮನಿಸಿಬಿಡೋಣ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ ರೈತ ಹಿತರಕ್ಷಣಾ ವೇದಿಕೆ ಮಂಡ್ಯ ನಗರದಲ್ಲಿ ಹಮ್ಮಿಕೊಂಡಿದ್ದಂಥ ಪ್ರತಿಭಟನೆಯ ದೃಶ್ಯ ಇದು ಸಾವಿರಾರು ಸಂಖ್ಯೆಯಲ್ಲಿ ಅನ್ನದಾತರು ಇಲ್ಲಿ ಜಮಾಯಿಸಿದ್ರು ಅವರ ಈ ಪ್ರೊಟೆಸ್ಟ್ಗೆ ವ್ಯಾಪಕ ಬೆಂಬಲ ವ್ಯಕ್ತ ಆಗಿದೆ ಇಡೀ ಮಂಡ್ಯ ನಗರ ಮದ್ದೂರು ಪಟ್ಟಣ ಸಂಪೂರ್ಣವಾಗಿ ಬಂದ್ ಆಗಿದೆ ಅಲ್ಲಿ ಆಟೋ ಚಾಲಕರು ಖಾಸಗಿ ಬಸ್ನವರು ಖಾಸಗಿ ಹೋಟೆಲ್ನವರು ಎಲ್ಲ ವರ್ತಕರ ಸಂಘ ಸಂಪೂರ್ಣ ಬೆಂಬಲವನ್ನು ಘೋಷಿಸಿದೆ ಮಂಡ್ಯ ನಗರದ ಈ ದಿನದ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ಮಂಡ್ಯ ನಗರದಾದ್ಯಂತ ಎಲ್ಲೇ ಹೋದರೂ ಮಂಡ್ಯ ಮದ್ದೂರು ಪಟ್ಟಣದ ಎಲ್ಲೇ ಹೋದರೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ ವಾಹನಗಳ ಓಡಾಟ ಇಲ್ಲ ಆಟೋ ಓಡಾಡ್ತಾ ಇಲ್ಲ ಅಂಗಡಿ ಓಪನ್ ಇಲ್ಲ ಜನಸಾಮಾನ್ಯರ ಓಡಾಟ ರಸ್ತೆ ಮೇಲಿಲ್ಲ ಕೇವಲ ಪ್ರತಿಭಟನೆ 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 ಕಾವೇರಿ ನೀರಿಗೋಸ್ಕರ ಪ್ರತಿಭಟನೆ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಟ್ಟು ಕರ್ನಾಟಕದ ಅನ್ನದಾತರ ಹೊಟ್ಟೆ ಮೇಲೆ ಹೊಡೆದಿದೆ ರಾಜ್ಯ ಸರ್ಕಾರ ಅನ್ನೋ ಪ್ರತಿಭಟನೆ ಎಲ್ಲ ಕಡೆಯಲ್ಲಿ ಜೋರಾಗಿ ಕೇಳಿಬರ್ತಾ ಇದೆ